जे वि यूट्यूब चानल वीक्षव शिक्षकू नमस्कार सविद इपत् इन साल वरीद तरगति बोस शिक्षक इवंत दीक्षा कोर्स हत कोर्स कंप्लीट हन कोर्स ना जॉन आगे हनरु कोर्स कंप्लीट एफ एल एन कोर्स कंप्लीट आगे हन कोर्स जॉन आग मुंचे निम्ब मोबाइल दीक्षा ऐप लॉगआउट आगे मोदलिगे लॉगिन आगुव प्रक्रिया नोडिकोळ्ळि ना दीक्षा ऐप ओपन मूलक दीक्षा ऐप ओपन नर अली बलगडे का प्रोफाइल केळगडे बलगडे मूलेयल्लि काणुव प्रोफाइल चित्रद मेले नीवु क्लिक माडबेकु नंतर स्क्रॉल डाउन केळगडे काणुव लॉगिन बटन मेले क्लिक माडबेकु नंतर इल्ली काणुव मूरु ऑप्शन गळल्लि मध्ये इरतक्कंत लॉगिन विथ स्टेट सिस्टम अंतकंत ऑप्शन अन्नु टच माडबेकु आग अदु वेबसाइट गे होगुत्तदे अल्लि स्टेट अन्नु सेलेक्ट माड्तक्कंत ऑप्शन बरुत्तदे सेलेक्ट युवर स्टेट एंदु हेळ्ता इदे अल्लि स्टेट कर्नाटकवन्न सेलेक्ट माडि सब्मिट माडबेकु सब्मिट माडिद नंतर इल्लि लॉगिन पेज ओपन आगुत्तदे ಅಲ್ಲಿ ಎಂಟರ್ ಕೆ ಜಿ ಐಡಿ ನಂಬರ್ ನೀವು ನಿಮ್ಮ ಕೆ ಜಿ ಐಡಿ ನಂಬರನ್ನು ಅಲ್ಲಿ ಎಂಟ್ರಿ ಮಾಡಬೇಕು ನೀವು ಈಗಾಗಲೇ ಕ್ರಿಯೇಟ್ ಮಾಡಿಕೊಂಡಿರ್ತಕ್ಕಂಥ ಪಾಸ್ವರ್ಡನ್ನು ಇಲ್ಲಿ ಹಾಕಿ ನೀವು ಕೆಳಗಡೆ ಕಾಣುವ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಆಗ ನೀವು ಮತ್ತೊಮ್ಮೆ ಈ ಪ್ರೊಫೈಲ್ಗೆ ಲಾಗಿನ್ ಆಗುತ್ತೀರಿ ಲಾಗಿನ್ ಆದ ನಂತರ ನೀವು ಒಂದರಿಂದ ಐದನೇ ತರಗತಿ ಓದುತ್ತಿರುವ ಶಿಕ್ಷಕರಿಗಾಗಿ ನಡೆಯುತ್ತಿರತಕ್ಕಂಥ ಎಫ್ ಎಲ್ ಎನ್ ಕೋರ್ಸ್ಗಳಲ್ಲಿ ನೀವು 10 ಕೋರ್ಸ್ಗಳನ್ನು ಕಂಪ್ಲೀಟ್ ಮಾಡಿದ್ದು ನೀವು 11ನೇ ಕೋರ್ಸ್ಗೆ ಜಾಯಿನ್ ಆಗಬೇಕಾದ್ರೆ ಈ ರೀತಿಯಾದಂಥ ಒಂದು ಸರಳ ಉಪಾಯವನ್ನು ನೋಡಿಕೊಳ್ಳಿ ಕೆಳಗಡೆ ಕಾಣುವ ಆಪ್ಷನ್ಗಳಲ್ಲಿ ಭೂತಗನ್ನಡಿ ಚಿತ್ರದ ಮೇಲೆ ನೀವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ಅಲ್ಲಿ ಸರ್ಚ್ ಬಾರ್ನಲ್ಲಿ ನೀವು ಕೆ ಎ ಅಂಡರ್ ಸ್ಕ್ವೇರ್ ಎಫ್ ಎಲ್ ಎನ್ ಅಂಡರ್ ಸ್ಕ್ವೇರ್ 11 ಟೈಪ್ ಮಾಡಿ ಸರ್ಚ್ ಕೊಟ್ಟಾಗ ಕೆಳಗಡೆ ನಿಮಗೆ ಆ ಕೋರ್ಸ್ ತೋರಿಸುತ್ತದೆ ಅಲ್ಲಿ ನೀವು ಕನ್ನಡದಲ್ಲಿ ಇರತಕ್ಕಂತ ಕೋರ್ಸ್ ಅನ್ನು ಅಲ್ಲಿ ನೀವು ಸೆಲೆಕ್ಟ್ ಮಾಡಿಕೊಳ್ಳಬೇಕು ಕೋರ್ಸ್ ಓಪನ್ ಆದ ನಂತರ ನೀವು ಅಲ್ಲಿ ಜಾಯಿನ್ ಕೋರ್ಸ್ ಅಂತಕಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ನಂತರ ಕೆಳಗಡೆ ಕಾಣುವ ಚೆಕ್ ಬಾಕ್ಸ್ ಅನ್ನು ನೀವು ಟಿಕ್ ಮಾಡಬೇಕು ಟಿಕ್ ಮಾಡಿ ಶೇರ್ ಅಂತಕಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಮಾಡಿದ ನಂತರ ನೀವು ಈ ಕೋರ್ಸ್ ಗೆ ಜಾಯಿನ್ ಆಗಿದ್ದೀರಿ ಕೆಳಗಡೆ ಕಾಣುವ ಕಂಟಿನ್ಯೂ ಲರ್ನಿಂಗ್ ಅಂತಕಂತ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿ ಈ ಕೋರ್ಸನ್ನು ಓದಬಹುದು ಇದರ ಜೊತೆಗೆ 12ನೇ ಕೋರ್ಸ್ಗೆ ಸೇರ್ಪಡೆ ಆಗುವುದು ಹೇಗೆ ಅಂತಕ್ಕಂಥದ್ದನ್ನು ನೋಡಿಕೊಳ್ಳಿ ಮತ್ತೆ ಅದೇ ಪ್ರೊಸೀಜರ್ನಲ್ಲಿ ನೀವು ಭೂತಗನ್ನಡಿ ಮೇಲೆ ಕ್ಲಿಕ್ ಮಾಡಿ ಮೇಲುಗಡೆ ಸರ್ಚ್ ಬಾರ್ನಲ್ಲಿ ಕೆ ಎ ಅಂಡರ್ ಸ್ಕ್ವೇರ್ ಎಫ್ ಎಲ್ ಎನ್ ಅಂಡರ್ ಸ್ಕ್ವೇರ್ ಇಲ್ಲಿ 11 ಬದಲಿಗೆ 12 ಅನ್ನು ಟೈಪ್ ಮಾಡಿ ನೀವು ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಆಗ ಇಲ್ಲಿ ಕೆ ಎ ಎಫ್ ಎಲ್ ಎನ್ 12 ಬುನಾದಿ ಹಂತಕ್ಕಾಗಿ ಆಟಿಕೆ ಆಧಾರಿತ ಬೋಧನಾಶಾಸ್ತ್ರ ಅಂತಕ್ಕಂಥ ಕೋರ್ಸ್ ಬಂದಿದ್ದು ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಳ್ಳಬೇಕು ಕನ್ನಡದಲ್ಲಿ ಇರತಕ್ಕಂಥ ಕೋರ್ಸನ್ನೇ ಸೆಲೆಕ್ಟ್ ಮಾಡಿಕೊಳ್ಳಬೇಕು ನಂತರ ಆ ಕೋರ್ಸ್ಗೂ ನೀವು ಈಗಾಗಲೇ ಮೊದಲನೇ ಹಂತದಲ್ಲಿಯೇ ಜಾಯಿನ್ ಆಗಿಬಿಡುವುದು ಒಳ್ಳೆಯದು ಜಾಯಿನ್ ಆದ ನಂತರ ಅಲ್ಲಿ ಚೌಕ್ ಬಾಕ್ಸನ್ನು ಸೆಲೆಕ್ಟ್ ಮಾಡಿ ಸೇರ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ನೀವು ಈ ಕೋರ್ಸ್ಗೆ ಈಗ ಸೇರ್ಪಡೆಯಾಗಿದ್ದೀರಿ ಜಾಯಿನ್ ಆಗಿದ್ದೀರಿ ನಂತರ ಸ್ಟಾರ್ಟ್ ಲರ್ನಿಂಗ್ ಅಥವಾ ಕಲಿಯುವುದನ್ನು ಮುಂದುವರಿಸಿ ಅಂತಕ್ಕಂಥ ಅಕ್ಷರಗಳ ಮೇಲೆ ನೀವು ಕ್ಲಿಕ್ ಮಾಡಿ ಈ ಕೋರ್ಸ್ಗಳನ್ನು ಓದಬಹುದಾಗಿದೆ ಈ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದಲ್ಲಿ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೂ ಕೂಡ ಶೇರ್ ಮಾಡಿ ಧನ್ಯವಾದಗಳು